ನಿಲ್ಸಿ ನಿಲ್ಸಿ ಪ್ರಭು, ನನಗೆ ನನಗೆ ತಲೆ ಸುತ್ತುತ್ತೆ. ಪ್ರಭು, ಮುಂಚೆ ಈ ನದಿ ನೀರು ಸಿಗಿತ್ತು, ಆದ್ರೆ ಇದಿವಾಗ ಹೆಂಗ ಇಷ್ಟೊಂದು ಕೆಟ್ಟೋಗಿದೆ. ಈ ಅಶುದ್ಧವಾದ ನೀರನ್ನು ಕುಡಿದ್ರೆ ಎಲ್ರಿಗೂ ಕಾಯಿಲೆ ಬರುತ್ತೆ ಪ್ರಭು. ಈ ಅಶುದ್ಧ ಎಲ್ಲ ಆ ಕಾಲುವೆಯಿಂದ ಬರ್ತಾ ಇದೆ. ಪ್ರಭು, ನಾವು ಇದನ್ನ ನಿಲ್ಸ್ಬೇಕು. ಕುಡಿಯೋ ನೀರು ಗಂದೆಗಾಗಲ್ಲ. ಈ ಕಾಲುವೆಯನ್ನು ತಡೆಯೋದ್ರಿಂದ ಬದಲಾವಣೆ ಆಗುದಿಲ್ಲ ಪ್ರಿಂಗಿ. ನಾವು ಈ ಕಾಲುವೆಯ ಮೂಲ ಸ್ಥಾನವನ್ನೇ ತಡೆಯಬೇಕು. ನಿಲ್ಲಿಸಿ ಅಸುರಗಳೇ, ನೀವು ಬಿಸಾಡುವ ಈ ಕಸಗಳಿಂದ ಅಶುದ್ಧವಾದ ನೀರಿನಿಂದಲೂ ಈ ನದಿ ಅಶುದ್ಧವಾಗಿದೆ. ಈಗ ಆ ನೀರನ್ನು ಕುಡಿದ್ರೆ ಮನುಷ್ಯರಿಗೂ ಪ್ರಾಣಿಗೂ ಖಂಡಿತ ರೋಗ ಬರೋದಕ್ಕೆ ಸಾಧ್ಯ ಇದೆ. ನೀವು ಎಲ್ಲರೂ ಒಂದು ಹೊಂಡವನ್ನು ತೋಡಿ ಎಲ್ಲಾ ಕಸಗಳನ್ನು ಅದರಲ್ಲಿ ಹಾಕುದು ಒಳ್ಳೆಯದು. ಅದು ಸ್ವಲ್ಪ ದಿನದ ನಂತರ ಗೊಬ್ಬರವಾಗಿ ಮಣ್ಣಿನ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಸಲಿಗೆ ಕೊಡಬೇಡ ಬಾಲಕ, ಇಲ್ಲಿಂದ ಹೋಗ್ಬಿಡು. ಇವಾಗ ನಮಗೇನಾದ್ರೂ ಹಸಿವಾಯ್ತಂದ್ರೆ ನಿಮ್ಮನ್ನ ಎಲ್ಲರನ್ನೂ ಇವಾಗ್ಲೇ ತಿಂದ್ಬಿಡ್ತೀನಿ. ಹೇಳಿದ್ದನ್ನು ಕೇಳೋದು ನಿಮಗೆ ಒಳ್ಳೇದು ಅಸುರಗಳೇ, ಇಲ್ಲಾದ್ರೆ ಅನಂತರ ತಿನ್ನೋದಕ್ಕೆ ನಿಮ್ಗೆ ಯಾರಿಗೂ ಅಲ್ಲೇ ಇರೋದಿಲ್ಲ. ನೀನು ನೀನು ನನ್ನ ಹಲ್ಗಳಿಗೆ ಹೊಡಿತೀಯಾ? ಹಾಗಾದ್ರೆ ಬಾ, ನಿನ್ನ ಕೈಯಲ್ಲಿರೋ ಶಕ್ತಿ ಏನಂತ ನಾನು ನೋಡ್ತೀನಂತೆ. ಧೈರ್ಯ ಇದ್ರೆ ಬಾ ಬಾ ಬಾ, ಧೈರ್ಯ ಇದ್ರೆ ನನ್ನ ಹಲ್ಲಿಗೆ ಹೊಡಿ. ನನ್ನ ಭಕ್ತರು ನನ್ನ ಹತ್ರ ಏನಾದ್ರೂ ಮನ್ಸಾರೆ ಕೇಳಿದ್ರು ಅಂದ್ರೆ ಅದು ನಾನು ಅವರಿಗೆ ಖಂಡಿತವಾಗ್ಲೂ ಕೊಡ್ತೀನಿ. ಇವತ್ತು ನೀವು ಎಲ್ರೂ ಹಲ್ಲು ಹೊಡೆಯುವುದಕ್ಕಾಗಿ ಕೇಳಿದ್ದೀರಾ, ಖಂಡಿತವಾಗ್ಲೂ ಕೊಡ್ತೀನಿ. ತಾಸ್ತು. ಈಗ ನನ್ನ ಸಮಯ. ನೀನ್ ನಿಜವಾಗ್ಲೂ ನನ್ನ ಹಲ್ಲುಗಳನ್ನೆಲ್ಲ ಹೊಡೆದು ಬಿಟ್ಟೆ. ಅಪ್ಪ, ನಾನ್ ನಿಮ್ ಹತ್ರ ಹೇಳಿದ್ನಲ್ವಾ ಹೊರಗಡೆ ಕಸನ ಹಾಕಿ ಎಲ್ಲಾನು ಅಶುದ್ಧ ಮಾಡಬಾರ್ದಂತ ಗುರುಕುಲದಲ್ಲಿ ಹೇಳಿದಾರಂತ ಹೇಳಿದ್ನಲ್ವಾ, ಯಾರು ಕೇಳಲಿಲ್ಲ. ಇವಾಗ ನೋಡಿ, ಎಲ್ಲಾರು ಒದ್ಸ್ಕೊಂತ ಇದ್ದಾರೆ. ನೋಡಿದ್ರ ಈ ಮಗು ಕೂಡ ಗೊತ್ತಿದೆ, ಈ ಕಸಗಳನ್ನು ಕಂಡಲ್ಲಿ ಬಿಸಾಡೋದು ಪ್ರಕೃತಿಗೆ ಒಳ್ಳೇದಲ್ಲ. ಪ್ರಕೃತಿ ಇಲ್ಲ ಅಂದ್ರೆ ಏನೂ ಇಲ್ಲ. ಅಯ್ಯೋ ಶಕ್ತಿವಂತನೇ, ನಾವು ತಪ್ಪು ಮಾಡ್ಬಿಟ್ವಿ, ನಮ್ಮನ್ನ ಕ್ಷಮಿಸ್ಬಿಡು. ನಾವಿವತ್ತೇ ಆ ಕಾಲವನ್ನ ಮುಚ್ಚತೀವಿ, ಆಮೇಲೆ ಕಸನ ತೆಗೆದು ತೋಡಿ ಮುಚ್ತೀವಿ. ಆದ್ರೆ ದಯಮಾಡಿ ನಮ್ಮ ಹಲ್ಲುಗಳನ್ನು ದಯಮಾಡಿ ಮತ್ತೆ ಹಚ್ಚಬಿಡಿ.
ನನ್ನ ಭಕ್ತರುಗಳು ಮನಸಾರೆ ನನ್ನ ಹತ್ರ ಏನ್ ಕೇಳಿದ್ರು ನಾನು ಅವರಿಗೆ ಖಂಡಿತವಾಗ್ಲೂ ಕೊಡ್ತೇನೆ. ಹಲ್ಲುಗಳೆಲ್ಲ ಅಂಟಲಿ. ಮಹಾದೇವ ಮಹಾದೇವ, ಮಹಾದೇವ ಮಹಾದೇವ, ರಕ್ಷಣೆ ಮಾಡಿ ಮಹಾದೇವ, ರಕ್ಷಣೆ ಮಾಡಿ ಮಹಾದೇವ, ರಕ್ಷಣೆ ಮಾಡಿ ಮಹಾದೇವ. ಪ್ರಭು ದಾನದಾಗಿದ್ದಾರೆ. ನಂದಿ ಕೇಂದ್ರಾಸುರ ಇಂದ್ರಲೋಕವನ್ನು ಆಕ್ರಮಿಸಿದ್ದಾನೆ. ಈಗ ಶಿವನಿಂದ ಮಾತ್ರ ಕಾಪಾಡಕ್ಕಾಗುತ್ತೆ. ಅವ್ರನ್ನ ಹೇಗಾದ್ರೂ ಕರೀರಿ. ಅಲ್ಲ, ಮಗ ಇರುವಾಗ ತಂದೆನ ಎದಕ್ಕೆ ಯೋಚಿಸಬೇಕು? ನೀವು ಪ್ರಭು ಬಾಲಗಣೇಶನ ಹತ್ರ ಸಹಾಯ ಕೇಳಿ, ಬೇರೆ ಏನ್ ಬೇಡ. ಬೋಧಕ ಮಾಡಿಕೊಡಿ ಅಷ್ಟೇ ಸಾಕು. ನಾನ್ ಕೊಡ್ತೀನಿ, ಆದ್ರೆ ನನಗೆ ಆ ಮೋದಕ ಮಾಡೋದ್ ಗೊತ್ತಿಲ್ವೇ. ಕಿವಿನ ಹತ್ರ ತಗೊಂಬನ್ನಿ. ಮೋದಕನ ಹೆಂಗ ಮಾಡಬೇಕು ಅಂತ ನಾನ್ ನಿಮ್ಗೆ ಹೇಳಿ ಕೊಡ್ತೀನಿ. ನಂದಿಯ ಮೋದಕ ತಯಾರಾಯ್ತು, ಇವಾಗ ಬಾಲಗಣೇಶ ಎಲ್ಲಿರ್ತಾರೆ? ಬನ್ನಿ, ನನ್ನಿಂದಲೇ ಬನ್ನಿ. ನಂದಿಯವರೇ, ಮೋದಕವನ್ನು ತಂದೆ ಕಾಣುತ್ತೆ. ಪ್ರಭುಂದು ಆಣೆ, ಶಿಷ್ಯಂದು ಸೇವೆ. ಅದು ಸುಳ್ಳು. ಈ ಮೋದಕನೆಲ್ಲ ಮಾಡಿದ್ದು ನಾನೇ ಪ್ರಭು, ಅವರಲ್ಲ. ಪ್ರಭು, ಮೋದಕನ ಯಾರು ಬೇಕಂದ್ರು ಮಾಡ್ಲಿ, ನಮಗೆ ಬೇಕಾಗಿದ್ದು ಮೋದಕನೇ. ನೀವು ಹೇಳುದನ್ನು ಒಪ್ಪಿಕೊಳ್ತೇನೆ ನಂದಿಯವರೇ. ಆದ್ರೆ ಒಂದು ವೇಳೆ ಇಂದ್ರದೇವರ ಕೈಯಲ್ಲಿ ಮಾಡಿದ ಈ ಮೋದಕ ರುಚಿಯಾಗಿಲ್ಲಾದರೆ ನಂತರ ಕೇಂದ್ರಾಸುರನ ಜೊತೆ ನೀವೇ ಯುದ್ಧ ಮಾಡಬೇಕು. ಮೋದಕವನ್ನು ಕೊಡಿ. ಓ, ನನ್ ಕತ್ತ ಅಷ್ಟೇನೆ. ಮೊದಲ ತಯಾರಿಗೆ ಮೋದಕ ಮಾಡಿದ ಇಂದ್ರನ ಹತ್ರ ಋಷಿ ಹೆಂಗ ನೋಡ್ಲಿಕ್ಕಾಗತ್ತೆ? ಬಲೆ ಇಂದ್ರ ದೇವರೇ, ಮೋದಕ ತುಂಬಾ ಚೆನ್ನಾಗಿದೆ. ನಾ ತಪ್ಸಿದೆ. ಕೇಂದ್ರ ಅಸುರ ನಂದಿಯವರ ಕೈಯಲ್ಲಿ ಅಲ್ಲ, ನನ್ನ ಕೈಯಿಂದಲೇ ಪೆಟ್ಟು ತಿನ್ನುತ್ತಾನೆ. ಬಾಲಕನಾಗಿರೋ ನೀನು ಈ ಕೇಂದ್ರಾಸುರನನ್ನು ನಾಶ ಮಾಡ್ತೀಯೋ? ಸರಿ ಬಾ, ನನ್ನ ಒಡಿ ಒಡಿ. ನಾನು ಏನಾದರೂ ತಪ್ಪಾಗಿ ಹೇಳಿದ್ನಾ? ತಪ್ಪಾಗಿಲ್ಲ, ನೀನು ಸರಿಯಾಗಿ ಹೇಳಿದ್ಯ ಕೇಂದ್ರಾಸುರ. ನನ್ನ ಭಕ್ತರು ನನ್ನ ಹತ್ರ ಮನ್ಸಾರೆ ಏನಾದ್ರೂ ಕೇಳಿದ್ರೆ ಅದನ್ನು ಖಂಡಿತವಾಗ್ಲೂ ಕೊಡ್ತೀನಿ. ನೀ ನನ್ನ ಹತ್ರ ಬಿಟ್ಟು ಕೇಳಿದ್ಯಾ? ಸಿಗ್ತದೆ, ಖಂಡಿತ ಸಿಗ್ತದೆ. ಓ,
ಪ್ರಭು, ನಾನು ಅವನ್ನ ಹೊಡಿಯಕ್ಕೆ ಆಸೆ ಪಡ್ತೀನಿ. ಹೊಡೀರಿ ಇಂದ್ರ ದೇವರೇ, ಯಾರ್ ನೀವ್ ಮಾತಾಡಿದ್ರು? ಪ್ರಭು, ನನ್ನಿಂದ ನೀವೆಲ್ಲರೂ ನಗ್ತಾ ಇದ್ದೀರಾ, ಹಾಗಾಗಿ ನಗ್ತಾ ಇರೋರನ್ನ ಬದುಕಿಸ್ಬೇಕಂತ ಗಾದೆ ಮಾತನ್ನ ನಿಜ ಮಾಡ್ಬಿಡಿ ಪ್ರಭು. ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಭಕ್ತರು ಏನ್ ಕೇಳ್ತಾರೋ ಅದನ್ನು ಖಂಡಿತ ಕೊಡ್ತೀನಿ. ಹೋಗು, ನಾನು ನಿನ್ನನ್ನು ಬಿಟ್ಬಿಟ್ಟೆ. ಬಾಲ ಗಣೇಶನ್ಗೆ ಜೈ. ಇವತ್ತು ಬಾಲ ಗಣೇಶನನ್ನಲ್ಲ, ಇಂದ್ರ ದೇವರು ಮಾಡಿದ ಮೋದಕಕ್ಕೆ ಹೊಗಳ್ಬೇಕು. ಇಂದ್ರ ದೇವರೇ, ಹಾಗೆಯೇ ಇನ್ನು ಸ್ವಲ್ಪ 10-15 ಲಕ್ಷ ಮೋದಕ ಮಾಡಿ ಕೊಡ್ತೀರಾ? 10-15 ಲಕ್ಷ ದೇವರೇ, ಕೇಂದ್ರಾಸುರನನ್ನ ಓಡಿಸಿ ನಾನ್ ಸಿಕ್ಕೊಂಬಿಟ್ಟೆ. Ha 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 ha